ನಮಸ್ತೆ. ಇದು 15 ವರ್ಷಗಳಿಂದ ಉಚಿತವಾಗಿ ಆರೋಗ್ಯವನ್ನು ಕೊಡ್ತಾ ಇದೆ. ಅದು ಈ ಒಂದು ಜೇಡ್ ಹೆಲ್ತ್ ಮ್ಯಾಟಲ್ಲಿ, ಈ ಒಂದು ಜೇಡ್ ಹೆಲ್ತ್ ಮ್ಯಾಟಲ್ಲಿ ನಾವು ಥೆರಪಿಯನ್ನು ಕೊಡ್ತಾ ಹೋಗ್ತೀವಿ. ಇದರಲ್ಲಿ ನಮಗೆ ಬೆಳಗಿನ ಜಾವದ ಎಳೆ ಸೂರ್ಯನ ಕಿರಣ, ಹಾಗೆ ವಿಟಮಿನ್ ಡಿ ಫಾರ್ ಇನ್ಫ್ರಾರೆಡ್ ರೇಸಸ್ಸಿಂದ ನಮಗೆ ವಿಟಮಿನ್ ಡಿ ಅನ್ನೋದು ನಮ್ಮ ಬಾಡಿಯಲ್ಲಿ ಸಿಗುತ್ತೆ. ಇದರಿಂದ ರಕ್ತ ಚಲನೆ, ರಕ್ತ ಉತ್ಪತ್ತಿ, ರಕ್ತ ಶುದ್ಧೀಕರಣ ಆಗಲಿಕ್ಕೆ ಸಹಾಯ ಅನ್ನೋದು ಆಗ್ತಾ ಬರುತ್ತೆ. ಅದೇ ರೀತಿ ಇದರಲ್ಲಿ ಕಾಮನ್ ಆಗಿ ಇವಾಗ ನೋಡಬೇಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಬಿ ಪಿ ಜಾಸ್ತಿ ಆಗಿರುತ್ತೆ, ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಲೇಡೀಸ್ ಪರ್ಸ್ನಲ್ ಪ್ರಾಬ್ಲಮ್ಸು, ಥೈರಾಯ್ಡು ಇವೆಲ್ಲ ಕಾಮನ್ ಆಗಿ ಇವಾಗ ತುಂಬ ಅಪ್ಪ ಅಮ್ಮನಲ್ಲಿ ಬರ್ತಾ ಇದೆ. ಅದೇ ಬರೀ ವಯಸ್ಸಾದವ್ರು ಮಾತ್ರನೇ ಅಲ್ಲ, ಇವಾಗ ಚಿಕ್ಕ ಮಕ್ಕಳಲ್ಲೂ ಕೂಡ ಒಂದು ಭಯ ಅನ್ನೋದು ಕಾಣಿಸ್ತಾ ಇದೆ. ಆರೋಗ್ಯಗಳು ಆರೋಗ್ಯದಿಂದ ತುಂಬ ನರಳ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಥೆರಪಿಯಲ್ಲಿ ನಾವು ಕೊಡಬೇಕಾದ್ರೆ ಫ್ರೀಯಾಗಿ ಥೆರಪಿಯನ್ನು ಕೊಡ್ತಾ ಹೋಗ್ತೀವಿ. ಯಾವುದೇ ಒಂದು ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ, ಮೆಡಿಕಲ್ ಖರ್ಚಿಲ್ಲ, ನಮಗೆ ಭಯ ಅನ್ನೋದಿಲ್ಲ, ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಭಯ ಇಲ್ಲ. ಇದರಲ್ಲಿ ನಾವು ಥೆರಪಿಯನ್ನು ಕೊಡಬೇಕಾದ್ರೆ ನಮ್ಮ ಬಾಡಿಯಲ್ಲಿರುವ ಆ ಒಂದು ಕೆಟ್ಟ ಅಂಶ ಹೊರಗಡೆ ಹಾಕಲಿಕ್ಕೆ ಸಹಾಯ ಅನ್ನೋದು ನಮ್ಮ ಈ ಒಂದು ಜೇಡ್ ಸ್ಟೋನ್ ನಮಗೆ ಮಾಡ್ತಾ ಬರುತ್ತೆ. ಅದೇ ರೀತಿ ಇವಾಗ ಯಾವ ರೀತಿ ಥೆರಪಿ ತೊಗೊಳ್ಬೇಕಂತೇಳಿ ನಾನು ಇವಾಗ ನಿಮಗೆ ಡೆಮೋನ ತೋರಿಸ್ತಾ ಹೋಗ್ತೀನಿ. ನಾವು ಫಸ್ಟು ಅಪ್ಪ ಅಮ್ಮ ಇಲ್ಲಿ ಬರ್ತಾರೆ. ಇದು 15 ವರ್ಷದಿಂದ ಅಪ್ಪ ಅಮ್ಮ ಬರಬೇಕಾದ್ರೆ 2 ಬೆಡ್ಶೀಟನ್ನು ತರಲಿಕ್ಕೆ ಹೇಳ್ತೀವಿ. ಆ 2 ಬೆಡ್ಶೀಟ್ ಏನಕ್ಕೆ ಅಂತಂದರೆ ಒಂದು ಕೆಳಗಡೆ ಹಾಕ್ತೀವಿ ನಾವು, ಈ ಒಂದು ಕೆಳಗಡೆ ಹಾಕಬೇಕಾದ್ರೆ ಫುಲ್ಲು ಕವರ್ ಆಗುತ್ತೆ. ನೀಟಾಗಿ ಮಲಗಿಸ್ತೀವಿ. ಕೂತ್ಕೊಳ್ಳಿ ಫಸ್ಟು. ನಮಗೆ ನಮ್ಮ ಬಾಡಿಯಲ್ಲಿ ಸ್ಪೈನಲ್ ಕಾರ್ಡ್ ಮೇನ್ ಮುಖ್ಯ, ಹೌದಲ್ವಾ? ನಮ್ಮ ತಲೆಯಿಂದ ಹಿಡಿದು ಪಾದದವರೆಗೂ ಎಲ್ಲ ನರಮಂಡಲ ಕನೆಕ್ಟ್ ಆಗಿರೋದು ನಮ್ಮ ಈ ಒಂದು ಬೆನ್ನುಮೂಳೆಯಲ್ಲಿ. ಇದು ನಮಗೆ ಸ್ಟ್ರಾಂಗ್ ಆಗಿ ಇತ್ತಂದಾಗ ನಮಗೆ ಇದರಲ್ಲಿ ಎಲ್ಲ ರೀತಿಯ ಒಂದು ರಕ್ತ ಚಲನೆ, ರಕ್ತ ಉತ್ಪತ್ತಿ, ರಕ್ತ ಶುದ್ಧೀಕರಣ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಫಸ್ಟು ನಾವು 20 ನಿಮಿಷ ಈ ರೂಟ್ ಥೆರಪಿ ಅಂತೇಳಿ ಸ್ಟ್ರೈಟಾಗಿ ಮಲಗಿಸಿ ಕೊಡ್ತೀವಿ. ಮಲ್ಕೊಳ್ಳಿ. ಇವಾಗ ಇವರಿಗೆ ಥೈರಾಯ್ಡ್ ಇರ್ಬೋದು, ಇಲ್ಲ ಸರ್ವಿಕಲ್ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ L3 L4 ಪ್ರಾಬ್ಲಮ್ ಇರುತ್ತೆ, ಆ ರೀತಿ ಮಂಡಿ ನೋವು ಇರುತ್ತೆ, ಹ್ಯಾಂಕಲ್ ಪೇಯ್ನ್ ಇರುತ್ತೆ, ಮತ್ತು ನಮ್ನೆಸ್ ಆಗ್ತಾ ಬರುತ್ತೆ. ಈ ಶುಗರ್ ಜಾಸ್ತಿ ಇರೋದ್ರಿಂದ ಕೈಗಳು ಕಾಲುಗಳು ನಮ್ನೆಸ್ ಆಗ್ತಾ ಬರುತ್ತೆ. ಆವಾಗ ಈ ರೀತಿ ಸ್ಟ್ರೈಟಾಗಿ ಮಲಗಿಸಿ ಈ ಎರಡೂ ಕೈಯನ್ನು ಬೆಡ್ಶೀಟ್ ಒಳಗಡೆ ಈ ಒಂದು ಸೊಂಟದ ಕೆಳಗಡೆ ಹಾಕಲಿಕ್ಕೆ ನಾವು ಹೇಳ್ತೀವಿ. ಆವಾಗ ಈ ಒಂದು ವಾಮಪ್ ಹೋಗಬೇಕಾದ್ರೆ ನಮಗೆ ಆ ಫಾರ್ ಇನ್ಫ್ರಾರೆಡ್ ರೇಸಸ್ ಅನ್ನೋದು ನಮಗೆ ಸಿಗ್ತಾ ಬರುತ್ತೆ, ವಿಟಮಿನ್ ಡಿ ಅನ್ನೋದು ಸಿಗ್ತಾ ಬರುತ್ತೆ. ಸೊ ಆವಾಗ ಇವ್ರಿಗೆ ಇವಾಗ ಲೋವರ್ ಬ್ಯಾಕ್ ಪೇಯ್ನ್ ಜಾಸ್ತಿ ಇತ್ತು ಅಂದಾಗ ಈ ಎರಡೂ ಕಾಲುಗಳನ್ನು ಮಡಚಿ ನಾವು ಥೆರಪಿಯನ್ನು ಕೊಡ್ತಾ ಹೋಗ್ತೀವಿ. ಈ ಥೆರಪಿಯನ್ನು ಕೊಡಬೇಕಾದ್ರೆ ಇವಾಗ ಈ ಸ್ವಲ್ಪ ಶೇಕ್ ಮಾಡಲಿಕ್ಕೂ ಕೂಡ ಹೇಳ್ತೀವಿ. ಈ ರೀತಿ ಮಾಡಬೇಕಾದ್ರೆ ಈ ಬ್ಯಾಕ್ ಅನ್ನೋದು ಇಲ್ಲಿ ಈ ಮ್ಯಾಟಲ್ಲಿ ಟಚ್ ಆಗಬೇಕಾದ್ರೆ ಅವರಿಗೆ ಆ ಒಂದು ನರ ಸ್ಲಿಪ್ ಬ್ಯಾಕಲ್ಲೆಲ್ಲ ಆ ರಕ್ತ ಚಲನೆ, ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಸಹಾಯ ಅನ್ನೋದು ಆಗುತ್ತೆ. ಅದೇ ರೀತಿ ಅತಿ ಹೆಚ್ಚಾಗಿ ಸ್ವೆಟ್ಟಿಂಗ್ ಅನ್ನೋದು ಹೆಚ್ಚಾಗಿ ಬರಬೇಕಾದ್ರೆ ನಮ್ಮ ಬಾಡಿಯ ಕೆಟ್ಟಂಶ ಹೊರಗಡೆ ಬರಲಿಕ್ಕೂ ಕೂಡ ಅವಕಾಶ ಆಗುತ್ತೆ. ಅವಾಗ ಇವಾಗ ತುಂಬ ಜನ ಹೇಳ್ತಾರೆ ನನಗೆ ಈ ಒಂದು ಸೈಡ್ ಶೋಲ್ಡರ್ ಪೇಯ್ನ್ ಇದೆ, ಈ ಕೈ ನೋವಿದೆ, ನಮಗೆ ಈ ಕೈ ಯಾವಾಗಲೂ ನಮ್ನೆಸ್ ಆಗುತ್ತೆ ಅಂತೇಳಿ ಅವಾಗ ಸೈಡಿಗೆ ತಿರುಗಿಸಿ ಮಲಗಿಸ್ತೀವಿ ಅವರಿಗೆ. ಇನ್ನು ಸೈಡಿಗೆ ತಿರುಗಿಸಿ ಮಲಗಿಸಿದಾಗೂ ಕೂಡ ಅವರಿಗೆ ಆ ಒಂದು ಕೈಯನ್ನು ಹೀಗೆ ಒಳಭಾಗದಲ್ಲಿ ಸ್ಟ್ರೈಟಾಗಿ ಮಲ್ಕೊಳ್ಳಿ. ಒಳಭಾಗದಲ್ಲಿ ಕೊಡಬೇಕಾದ್ರೆ ಅಲ್ಲಿ ಎಲ್ಲಿ ಬ್ಲಡ್ ಕ್ಲಾಟ್ಸ್ ಇರುತ್ತೆ, ಇಲ್ಲ ಗೆಡ್ಡೆಗಳು ಕೊಲೆಸ್ಟ್ರಾಲ್ ಗೆಡ್ಡೆಗಳಿರುತ್ತೆ, ಅದೆಲ್ಲ ಕೂಡ ದಿನೇ ದಿನ ಒಂದೇ ದಿನಕ್ಕೆ ಗುಣ ಆಗಲ್ಲ, ದಿನೇ ದಿನೇ ಗುಣ ಆಗ್ತಾ ಬರುತ್ತೆ. ಮೇನ್ ಏನಂದರೆ ಇಲ್ಲಿ ಮಾತ್ರೆಗಳನ್ನು ನಾವು ಕೊಡೋದಿಲ್ಲ. ಈ ಮಾತ್ರೆ ಕೊಡದೇ ಇರೋದ್ರಿಂದ ನಮಗೆ ಯಾವುದೇ ರೀತಿಯ ಬಾಡಿಗೆ ಎಫೆಕ್ಟ್ ಅನ್ನೋದು ಆಗಲ್ಲ. ನೀರು ಹೆಚ್ಚಾಗಿ ಕುಡಿಸಿ ಈ ಒಂದು ಥೆರಪಿಯನ್ನು ನಾವು ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇವಾಗ ಈ ಒಂದು ಸೈಡ್ ಆಯಿತು, ಇವಾಗ ಲೆಫ್ಟ್ ಸೈಡ್ ಆಯಿತು, ಮತ್ತು ನಾವು ರೈಟ್ ಸೈಡ್ ಮಲಗಿಸ್ತೀವಿ. ಒಂದು 5-5 ನಿಮಿಷ ಆ ಒಂದು ರೈಟ್ ಸೈಡನ್ನು ಮಲಗಿಸ್ತಾ ಹೋಗ್ತೀವಿ. ಅವಾಗ ಕೆಲವರಿಗೆ ಈ ಮಂಡಿ ಭಾಗದಲ್ಲಿ ಪೇಯ್ನ್ ಇರುತ್ತೆ, ಮತ್ತು ವೆರಿಕೋಸ್ ವೇಯ್ನು, ನರಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಈ ತೊಡೆ ಭಾಗದಲ್ಲಿ ಪೂರ್ತಿಯಾಗಿ ಪೇಯ್ನ್ ಇರುತ್ತೆ, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಈ ಸೈಡಲ್ಲಿ ಕೂಡ ಪೇಯ್ನ್ ಅನ್ನೋದು ಜಾಸ್ತಿ ಇರುತ್ತೆ, ಹೆಣ್ಮಕ್ಳಿಗೆ ಹೆಚ್ಚಾಗಿ ಒಬೇಸ್ ಅನ್ನೋದು ಇರುತ್ತೆ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದು ಹಾಗೆ 20 ನಿಮಿಷ ಆದಮೇಲೆ ನಾವು ಉಲ್ಟಾ ಈ ಆರ್ಗನ್ಸ್ ಥೆರಪಿ ಅಂತೇಳಿ ಉಲ್ಟಾ ಕೊಡ್ತೀವಿ. ಉಲ್ಟಾ ಈ ಉಲ್ಟಾ ಕೊಟ್ಟು ಆವಾಗಲೂ ಕೂಡ ಕೈಯನ್ನು ಎರಡು ಕೈನ ಒಳಗಡೆ ಹಾಕಿ ನಾವು ಈ ರೀತಿ ಥೆರಪಿ ಕೊಡಬೇಕಾದ್ರೆ ಅವರಿಗೆ ಕಣ್ಣಲ್ಲಿ ಪೊರೆ ಇರ್ಬೋದು, ಸರಿಯಾಗಿ ENT ಪ್ರಾಬ್ಲಮ್ಸ್ ಇರುತ್ತೆ, ಥೈರಾಯ್ಡ್ ಇರುತ್ತೆ ಹೆಣ್ಮಕ್ಳಲ್ಲಿ, ಪ್ಯಾಂಕ್ರಿಯಸ್ ಪ್ರಾಬ್ಲಮ್ ಇರುತ್ತೆ, ಬ್ಲಾಡರ್ ಸ್ಟೋನ್ ಇರುತ್ತೆ, ಕಿಡ್ನಿ ಸ್ಟೋನ್ ಇರುತ್ತೆ, ಒಬೇಸ್ ಜಾಸ್ತಿ ಇರ್ತಾರೆ, ಅವರಿಗೆ ಜೀರ್ಣಕ್ರಿಯೆ ಇರೋದಿಲ್ಲ, ಗ್ಯಾಸ್ಟ್ರಿಕ್ ಹೆಚ್ಚಾಗಿರುತ್ತೆ, ಆ ಟೈಮಲ್ಲಿ ಸ್ವಲ್ಪ ಈ ಒಂದು ಸೊಂಟವನ್ನು ಸ್ವಲ್ಪ ಶೇಕ್ ಮಾಡಲಿಕ್ಕೆ ಹೇಳ್ತೇವೆ.
ಈ ಈ ರೀತಿ ಶೇಕ್ ಮಾಡಬೇಕಾದ್ರೆ ಒಳಗಡೆನೇ ಎಕ್ಸಸೈಸ್ ಥೆರಪಿ ಅಂತಲೂ ಕೂಡ ಹೇಳ್ತಾ ಬರ್ತೀವಿ. ಈ ಒಂದು ಎಕ್ಸಸೈಸ್ ಥೆರಪಿಯಿಂದ ನಮಗೆ ಆ ಸ್ವೆಟ್ಟಿಂಗ್ ಹೆಚ್ಚು ಹೆಚ್ಚಾಗಿ ಬರಬೇಕಾದ್ರೆ ಆ ಟಾಕ್ಸಿನ್ಸ್ ಬೇಗ ರಿಲ್ಯಾಕ್ಸ್ ಅನ್ನೋದು ಆಗುತ್ತೆ. ಅದೇ ರೀತಿ ನಮಗೆ ತುಂಬ ನೀ ಪೇಯ್ನ್ ಇದೆ, ಈ ಒಂದು ಹ್ಯಾಂಕಲ್ ಪೇಯ್ನ್ ಇದೆ, ನಮಗೆ ಪಾದ ಉರಿ ಬರುತ್ತೆ ಅಂತ ಹೇಳಬೇಕಾದ್ರೆ ಸ್ವಲ್ಪ ಅವರಿಗೆ ಏನು ಮಾಡ್ತೀವಿ, ಈ ರೀತಿಯಲ್ಲಿ ಎಕ್ಸಸೈಸ್ ಮಾಡಿಸ್ತಾ ಹೋಗ್ತೀವಿ. ಸ್ವಲ್ಪ ಈಗ ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ಆ ಒಂದು ಮಂಡಿ ನೋವು ಗುಣ ಆಗ್ತಾ ಬರುತ್ತೆ. ಅದೇ ರೀತಿ ಕಾಲನ್ನು ಸ್ವಲ್ಪ ಸ್ಟ್ರೆಚ್ ಮಾಡಿ ಅವ್ರ ಥೆರಪಿಯನ್ನು ತೊಗೊಳ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿ ವೆರಿಕೋಸ್ ವೇನು ಆ ರೀತಿಯೆಲ್ಲ ಇರಬೇಕಾದ್ರೆ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ನಿಮಗೆ ತುಂಬ ಹೆಚ್ಚಾಗಿ ಡೀಟೇಲ್ಸ್ ಬೇಕು ಈ ಥೆರಪಿ ಬಗ್ಗೆ, ಹೇಗೆಲ್ಲ ನೀವು ಫ್ರೀಯಾಗಿ ಕೊಡ್ತಾ ಇದ್ದೀರಾ, ಮಾತ್ರ ಇಲ್ಲದೆ ಹೇಗೆಲ್ಲ ನೀವು ಕ್ಯೂರ್ ಮಾಡ್ತೀರಾ ಅಂತೇಳಿ ನಿಮಗೆ ತುಂಬ ಡೀಟೇಲ್ಸ್ ಬೇಕು ಅಂದಾಗ ನೀವು ವಿಸಿಟ್ ಮಾಡಿ ಕನ್ಸಲ್ಟೇಷನ್ ಮಾಡಿ ಅವಾಗ ಪ್ರತಿಯೊಂದು ಏನೇ ಡೌಟ್ಸ್ ಇದ್ದಾಗೂ ಕೂಡ ನಿಮಗೆ ಆ ಆರೋಗ್ಯದ ಬಗ್ಗೆ ಏನೇ ಡೌಟ್ ಇದ್ದಾಗೂ ಕೂಡ ನಾವು ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀವಿ. ಅದೇ ರೀತಿ ಇನ್ನೂ ಒಂದು ಏನಂತ ಅಂದರೆ ಇದರಲ್ಲಿ ನಮಗೇನು ಆರೋಗ್ಯ ಸಮಸ್ಯೆ ಇಲ್ಲ ಅಂದಾಗೂ ಕೂಡ ಈ ಒಂದು ಥೆರಪಿಯನ್ನು ತೊಗೊಳ್ಬೋದು. ಯಾವುದೇ ರೀತಿ ಏಜ್ ಲಿಮಿಟಲ್ಲ ಏನೂ ಇರೋದಿಲ್ಲ. ನೀವು ಇವಾಗ ಮಾತ್ರ ತೊಗೊಂಡ್ರು ಇದು ತೊಗೊಳ್ಬೋದು ಅಂದರೆ ಖಂಡಿತವಾಗಿ ಈ ಒಂದು ಥೆರಪಿಯನ್ನು ನಾವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಆ ಮಾತ್ರೆಗಳನ್ನು ಕೂಡ ನಾವು ಕಡಿಮೆ ಮಾಡ್ತಾ ಬರ್ಬೋದು. ತುಂಬಾ ಥ್ಯಾಂಕ್ಸ್, ಈ ಒಂದು ವಿಷಯನ ನೀವು ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್.